ಸರ್, ಒಂದು ರೀಜನ್ ಲ್ಯಾಂಗ್ವೇಜ್ ಒಬ್ಬ ದೊಡ್ಡ ಹೀರೋ ಆದಾಗ ಬೇರೆ ಕಡೆಯಿಂದ ಬೊಂಬಾಟ್ ಆಫರ್ಗಳು ಬರ್ತಾನೆ ಇರುತ್ತೆ ಯಾವಾಗಲೂ, ಇಲ್ಲ ಅಂತಲ್ಲ, ನಿಮ್ಮ ಬ್ಯಾಸ್ಕೆಟ್ಗೂ ಬಂದೇ ಇರುತ್ತೆ ಆ ಥರದ್ದೆಲ್ಲ ಆಫರ್ಗಳು ಕೂಡ. ಅದನ್ನು ಹೆಂಗೆ ಟ್ರೀಟ್ ಮಾಡಿದ್ರಿ? ಇಲ್ಲ, ಏನಾದರೂ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂತು, ಒಂದು ಬೈಲಿಂಗ್ವೆಲ್ ಆಗಿ ಬಂತು ಅಂದರೆ ಮಾಡ್ಬೋದು. ಅಂದರೆ ಕನ್ನಡ ಇರಬೇಕು. ಹೌದು ಹೌದು, ನಮಗೊಂದು ಖುಷಿ, ನಮಗೊಂದು ಬನ್ನಿ ತೆಲುಗುಗೆ ಬನ್ನಿ, ಬನ್ನಿ ತಮಿಳಿಗೆ. ಸರ್, ಎಷ್ಟೊಂದು ಸಿನಿಮಾ ರೀಮೇಕ್ ಆಗಿದೆ, ಇಲ್ಲ ಅಂತಲ್ಲ, ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿರ್ಬೋದು, ಹಂಗೆ ಬಂದರೆ ಮಾಡ್ತೀನಿ ಖಂಡಿತ, ಅದರಲ್ಲೇನು ತಪ್ಪಿದೆ. ಬಟ್ ಒಂದು ಸಿನಿಮಾ ಆಗಿ ಇಲ್ಲಿಂದನೇ ಹೋಗಬೇಕು ಅಂತ ನಮಗಿಷ್ಟ, ಇಲ್ಲೂ ಮಾಡಿ ಅಲ್ಲೂ ಮಾಡಿದ್ರೆ ಇನ್ನೂ ಸಂತೋಷ ಅಂತ. ಪಿ ಆರ್ ಕೆದು ಉದ್ದೇಶ ಏನಾಗಿದೆ? PRK ಅಲ್ಲಿ ಅಂತಲ್ಲ, ಈಗ ನಮ್ಮ ವಜ್ರೇಶ್ವರಿಯಲ್ಲಿ ಸಿನಿಮಾ ಅಂದರೆ ನಮ್ಮ ಪ್ರೊಡಕ್ಷನ್ ಕಂಪ್ನಿಯಲ್ಲಿ, PRK ಅಲ್ಲಿ ಉದ್ದೇಶ ಏನಂದರೆ ನಮಗೆ ತುಂಬ ಹೆಮ್ಮೆ, ಥ್ಯಾಂಕ್ಸ್ ಟು ದ ಡೈರೆಕ್ಟರ್ ಆ್ಯಂಡ್ ದಿ ಆ್ಯಕ್ಟ್ರೆಸ್ ಆಫ್ ದಿ ಫಿಲ್ಮ್ ಅಂತ ಆವಾಗಲೇ ಹೇಳಿದೆ. ಆ ಸಿನಿಮಾ ಮಾಡಿದ್ಮೇಲೆ ಇಲ್ಲಿ ತೆಲುಗು ರೀಮೇಕ್ ರೈಟ್ಸ್ ಆಯಿತು. ತೆಲುಗುವಲ್ಲಿ ಈಗ ಸಿನಿಮಾ ಮಾಡ್ತಾ ಇದ್ದಾರೆ, ತೆಲುಗು ತಮಿಳಲ್ಲಿ, ಮಲಯಾಳಂ ಅಲ್ಲಿ ರೀಮೇಕ್ ರೈಟ್ಸ್ ಆಯಿತು. ಅದೇ ಸಿನಿಮಾ ಹಿಂದಿಯಲ್ಲಿ ನಮ್ಮ ಹೇಮಂತ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಹಿಂದಿ ಸ್ಟಾರ್ ಕ್ಯಾಸ್ಟ್ ಜೊತೆಗೆ. ಸೊ ಅದು ನಮ್ಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ನಾವು ಮಾಡೋ ಸಿನಿಮಾಗಳೆಲ್ಲ ಸ್ಟೋರಿ ರೈಟ್ಸ್ ಎಲ್ಲ ಕಡೆ ಹೋಗ್ಲಿ ಅಂತ ಒಂದು. ಸರ್, ವಾಟ್ ಆಫ್ಟರ್ ನಿಮ್ಗೆ ಅನ್ಸೋದು ಈ ಕ್ಷಣಕ್ಕೆ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಅಂದಾಗ ಇನ್ನು 5 ವರ್ಷ ಅಥವಾ 10 ವರ್ಷ ಆದ್ಮೇಲೆ ಹೆಂಗಿರುತ್ತೆ ಅಂತ ಒಂದು ಕಲ್ಪನೆ ಹೇಗಿರುತ್ತೆ ಸರ್? ಎಲ್ಲೋ ಒಂದು ಕಡೆ ನನಗನ್ಸೋದು ಏನಂದರೆ ಎಕ್ಸ್ಪೋಜರ್ ಇನ್ನೂ ದೊಡ್ಡದಾಗಿರುತ್ತೆ. ಸಿನಿಮಾನೇ ಬಹುಶಃ ಹೆಚ್ಚಾಗಿ ಡಿಜಿಟಲಲ್ಲಿ ಇರುತ್ತೆ, ಮತ್ತೆ ಥಿಯೇಟ್ರಿಕಲ್ ಬರುತ್ತೆ. ಇದೊಂದು ಜೀವನನೇ ಒಂದು ಸೈಕಲ್ ಥರ. ಓಕೆ, ಸೊ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಈಗ ಎಲ್ಲರೂ ಒಂದು OTT ಪ್ಲಾಟ್ಫಾರ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ನಾನು ಈಗಲೂ ಹೇಳೋದು ಅದನ್ನೇ. ಅದು ಪಾಡಿಗೆ ಅದು ಬರಲಿ, ಅದು ಬಂದಾಗ 2-3 ಸಲ ಬೋನಸ್ ಆಗಿ ನೋಡ್ಕೊಳ್ಳಿ. ಸಿನಿಮಾ ಫಸ್ಟ್ ಥಿಯೇಟ್ರಿಗೆ ಬಂದ ತಕ್ಷಣ ಪ್ರಯತ್ನಗಳು ಚೆನ್ನಾಗಿದ್ದರೆ ದಯವಿಟ್ಟು ಟಿಕೆಟ್ ದುಡ್ಡು ಕೊಟ್ಟು ಸಿನಿಮಾ ನೋಡಿದ್ರೆ ಇನ್ನಷ್ಟು ಸಿನಿಮಾಗಳಾಗುತ್ತೆ. ಸರ್, 2030 ಇಸ್ವಿ. ಹಾಂ, 2030 ಇಸ್ವಿ. ಓಕೆ, ನಂಬರ್ 1, ಪುನೀತ್ ರಾಜ್ಕುಮಾರ್ ಅಂದರೆ ನಮ್ಮ ಅಪ್ಪುವರು 20 ಸಿನಿಮಾ ಮಾಡಿರ್ತಾರೆ ಆ್ಯಕ್ಟಿಂಗು. ನಂಬರ್ 2, ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಒಂದು 10 ಸಿನಿಮಾ ಡೈರೆಕ್ಷನ್ ಮಾಡಿರ್ತಾರೆ. ಡೈರೆಕ್ಷನ್ ಈಗವರೆಗೆ ಮೈಂಡಿಗೆ ಮುಂಚೆ ಇತ್ತು, ತೆರೆ ಮಾದಲ್ಲಿ ಹೋಗ್ಬಿಡ್ತು, ಅದು ಗೊತ್ತಿಲ್ಲ, ಬಂದರೂ ಬರ್ಬೋದು ಬರ್ದೇನೆ ಇರ್ಬೋದು. ಏ, ಹೌದಾ? ಹೌದು. ಯೂನಿವರ್ಸಲ್ ಆಗಿ ಎಲ್ಲರೂ ಯಾಕೆ ನಿಮ್ಮನ್ನು ಅಪ್ಪು ಅಂತಾರೆ? ನಮ್ಮ ಅಜ್ಜಿ ಇಟ್ಟಿದ್ದ ಹೆಸರು, ನಮ್ಮ ತಂದೆಯವರ ತಾಯಿ ಓ ಅವ್ರು ಇಟ್ಟಿದ್ದ ಹೆಸರು, ಯಾಕೆ ಅವಾಗಿಂದ ಅಪ್ಪು ಅಪ್ಪು ಅಂತಲೇ ಬಂದ್ಬಿಡುತ್ತೆ. ಅಶ್ವಿನಿ ಮೇಡಮ್ ಏನು ಕರೀತಾರೆ? ಅಪ್ಪು. ಅಪ್ಪು ಚೆನ್ನಾಗಿದ್ದಾರೆ. ಅದೊಂಥರ ತುಂಬ ಜನ ಯಂಗ್ಸ್ಟರ್ಸ್ಗಳು ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಪ್ರೊಡಕ್ಷನ್, ಸ್ಕ್ರಿಪ್ಟಿಂಗು. ನಿಮಗೆ ಅಂತಲೇ ಸ್ಕ್ರಿಪ್ಟ್ ಮಾಡಿ ಕೂತಿರೋ ತುಂಬ ಜನ ಇರ್ಬೋದು, ಇದಾರು ಕೂಡ ಇಲ್ಲ ಅಂತ ಅಷ್ಟೊಂದು ನಮಗೆ ಕೇಳ್ತಿರ್ತಾರೆ. ಅವ್ರಿಗೆ ನಿಮ್ಮ ಪ್ರೊಡಕ್ಷನ್ ಹೌಸ್ ಓಪನ್ ಆಗಿರುತ್ತಾ, ಅವ್ರು ಏನಾದ್ರು ಕೊಟ್ಟು ಹೋಗ್ಬೋದು? ಇಲ್ಲ, ನಾನು ಯಾವಾಗಲೂ ಒಂದೇ ಮಾತಾಡೋದು, ನಾವು ಒಂದು ಹೊಸಬರಿಗೆ ಅವಕಾಶ ಕೊಡ್ತೀವಿ ಆ ಥರ ಎಲ್ಲ ಅಲ್ಲ. ಇವತ್ತಿನ ಟೆಕ್ನಾಲಜಿ ಪ್ರಕಾರ ನಿಮ್ಮ ಸ್ಕ್ರಿಪ್ಟು, ಸ್ಕ್ರೀನ್ ಪ್ಲೇ ಆ ಥರದ್ದು ಏನಾದರೂ ಇದ್ದರೆ ನೀವು ಅದೇ ಸಿನಿಮಾನ ನಿಮ್ಮ ಮೊಬೈಲಲ್ಲೇ ಮಾಡಿ ತೋರಿಸ್ಬೋದು ಒಂದು ಮಟ್ಟಕ್ಕೆ, ಒಂದಷ್ಟು ಸೀನ್ಗಳಾಗಲಿ. ಓಕೆ, ಸೊ ಟೆಕ್ನಿಕಲಿ ಕ್ವಾಲಿಫೈಡ್ ಆಗಿದ್ದರೆ ಅದು ಹೆಂಗೋ ಆಗಿ ಬರಬೇಕು, ಅದು ಹಂಗೆ ಆಗಿ ಬಂದರೆ ಮಾಡ್ತೀವಿ ಅಷ್ಟೇ. ಸರ್, ಅವಾಗೆಲ್ಲ ಅಪ್ಪಾಜಿಯವ್ರ ಮಾತಿತ್ತು, ಅದಾದಮೇಲೆ ಅಮ್ಮ ಅಂದರೆ ಇಂಡಸ್ಟ್ರಿ ಏನೇ ಪ್ರಾಬ್ಲಮ್ ಆದರೂ ಅಥವಾ ಏನೇ ಸಾಲ್ವ್ ಮಾಡ್ಬೇಕಾದ್ರೆ ಅಮ್ಮ ಹತ್ರ ಬಂದರೆ ಸಾಲ್ವ್ ಆಗ್ತಾಯಿತ್ತು. ಅಫ್ಕೋರ್ಸ್ ಅಮ್ಮನ ಕಳ್ಕೊಂಬಿಟ್ವಿ ಎಲ್ಲರೂ ಕೂಡ ನಾವು. ಅದಾದಮೇಲೆ ಮಾಮ ಅಂದರೆ ಅಂಬರೀಷ್ ಮಾಮ, ನೀವು ಪ್ರೀತಿಯಿಂದ ಕರೆಯೋ ಅಂಬರೀಷ್ ಮಾಮ ಇದ್ದರು, ಅದೊಂದು ಗೊತ್ತಿತ್ತು ಸರ್. ಖಂಡಿತವಾಗ್ಲೂ, ಅಂದರೆ ನಾನು ಒಂದನ್ನೇನು ಮಿಸ್ ಮಾಡ್ಕೊತೀನಿ ಅಂದರೆ, ಹಾಂ ಸರ್, ಈಗ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಯಾವುದೇ ಒಂದು ಸಂದರ್ಭ ಇರಲಿ, ಅವ್ರು ಎಲ್ರಿಗೂ ಬೇಕಾದಿತ್ತು ಅಂತಾರೆ ಅಂಬರೀಷ್ ಅವರು. ಹಾಂ, ಅವ್ರ ಹತ್ರ ಒಂದು ಕ್ವಾಲಿಟಿ ನಾನು ಕಲಿಬೇಕು ಅಂತ ಇಷ್ಟಪಡೋದೇನೆಂದರೆ ಅವರಲ್ಲಿ ಇದ್ದಂಥ ಒಂದು ಫ್ರೆಂಡ್ಲಿ ನೇಚರ್. ಅಂದರೆ ಅವ್ರು ಯಾರೂ ಇಲ್ಲ ಅಂತ ಹೇಳ್ತಿರಲಿಲ್ಲ. ಸಿ, ಇಟ್ ವಾಸ್ ಅಪ್ರಾಕ್ಸಿಮೇಟ್ಲಿ ಒಂದು 65-65 ವರ್ಷ, ಒಂದು 25 ವರ್ಷದ ಹುಡುಗ ಅಂಬರೀಷ್ ಮಾಮ ಅವ್ರ ಜೊತೆ ಕೂತ್ಕೊಂಡು ಒಂದು 1 ಅವರ್ ಕಾಲ ಕಳಿಬೇಕು ಅಂದರೆ ಅವ್ನು ವಾಪಸ್ ಬಂದಾಗ ಅವನು ಅದ್ರ ಬಗ್ಗೆ ಅಯ್ಯೋ ಅವ್ರು ಅಷ್ಟು ವಯಸ್ಸಾಗಿದೆ, ನಾನೇನು ಮಾತಾಡೋದು ಅವ್ರ ಜೊತೆ ಅಂತ ಹೇಳ್ಬಿಟ್ಟು ಬರಲ್ಲ. ಹೌದು, ಕರೆಕ್ಟ್. 1 ಅವರ್ ಇದ್ದರೆ ಅವನು ಬಂದು ಇವತ್ತವರೆಗೂ ಅವ್ರ ಬಗ್ಗೆ ಮಾತಾಡೋದೇ ಒಳ್ಳೆ ನೆನಪು, ಒಳ್ಳೆ ನಗು, ಒಳ್ಳೆ ಸಂತೋಷ. ಸೊ ಹಾಗಾಗಿ ಬಹುಶಃ ಅಂಬರೀಷ್ ಅಂಕಲ್ಗೆ ಇಲ್ಲಿಗೂ ಎಲ್ಲ ಯಾವ ಫಿಲ್ಟರ್ ಇರಲಿಲ್ಲ ಅಂತ ಕಾಣುತ್ತೆ. ಸೊ ಹಿಸ್ ನೇಚರ್ ವಾಸ್ ಫ್ಯಾಂಟಾಸ್ಟಿಕ್. ಅಮ್ಮ ಇರಬೇಕಾಗಿತ್ತಪ್ಪ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರು ಅಂತಾನೋ. ಹಾಂ, ಆ ಥರದ್ದು ಏನಾದರೂ ಅನಿಸಿದೆಯಾ ಸರ್? ಸಾಕಷ್ಟಲ್ಲಿ ಅನಿಸಿದೆ. ಪಜೆ ಇರಬೇಕಾಗಿತ್ತು, ಅಮ್ಮ ಇರಬೇಕಾಗಿತ್ತು, ಅಂಬರೀಷ್ ಅಂಕಲ್ ಇರಬೇಕಾಗಿತ್ತು. ಏನೋ ಈ ಟೈಮಲ್ಲಿ ಈ ಥರ ತೊಂದರೆಗಳು ಬರ್ತಿರ್ಲಿಲ್ವೋ ಏನೋ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂಗೆ ಎಲ್ಲರೂ ನಡ್ಕೊಂಡು ಹೋಗ್ಬೇಕು. ಆ ಸ್ಪೇಸ್ ಕಾಡುತ್ತಾ ಸರ್ ಅಮ್ಮ ಇಲ್ಲದೆ ಇದ್ದು? ನೀವು ತುಂಬ ಅಟ್ಯಾಚ್ ಆಗಿದ್ದೀರಿ, ಹಾಗಾಗಿ ಆ ಸ್ಪೇಸ್ ಕಾಡುತ್ತಾ ಸರ್ ತುಂಬ? 100%. ಅಂದರೆ ಒಬ್ಬರು ತಾಯಿ ಅಂದಮೇಲೆ ಎಲ್ಲ ಮಕ್ಕಳಿಗೂ ತುಂಬ ದೊಡ್ಡ ರೀತಿಯಲ್ಲಿ ಪ್ರಭಾವ ಬೀರಿರುತ್ತೆ. ಒಂದು ಆ ಗಳಿಗೆ ಸರಿಯಾಗಿಲ್ಲ ಆ ಟೈಮಲ್ಲಿ, ಅವ್ರಿಗೆ ಮತ್ತೆ ಕ್ಯಾನ್ಸರ್ ಉತ್ಪತ್ತಿ ಆದಾಗ ಅದೊಂದು 3-4 ತಿಂಗಳ ಟೈಮ್ ಇತ್ತು ಅಂತ ಹೇಳಿದಾಗ ಅದೆಲ್ಲ ತುಂಬ ನೋವು ಪಡುವಂಥ ಸಂದರ್ಭ. ಬಟ್
ಆ ಕಷ್ಟ ಅವ್ರು ಅನುಭವಿಸ್ಬಾರ್ದಾಗಿತ್ತು. ಸೊ ಅನುಭವಿಸ್ಬಾರ್ದಾಗಿತ್ತು, ಅದಕ್ಕೆ ಬೇಗನೆ ಮೇಲೆ ಹೋಗ್ಬಿಟ್ರು ಅಂದರೆ ಅವರಲ್ಲಿ ಸುಖ ಇತ್ತು ಅಂದರೆ ತೊಂದರೆ ಇಲ್ಲ ಅಂತ, ಯಾಕಂದರೆ ಅವ್ರು ಕಷ್ಟಪಡಬಾರ್ದು ಅಷ್ಟೇ ಅಂತ. ನಾವು ಇನ್ನು ಲಾಸ್ಟ್ ಮೆಸೇಜ್ ಅಮ್ಮ ಕೊಟ್ಟಿದ್ದು ಟು ರಿಮೆಂಬರ್ ಅಂದರೆ ಮೆಸೇಜ್ ಅಂತ ಹೇಳೋಕ್ಕಲ್ಲ, ಬಟ್ ಏನೇ ಮೆಸೇಜ್ ಕೊಟ್ಟಿದ್ರು ಇಟ್ ಇಸ್ ಆಲ್ ಫಾರ್ ಗುಡ್. ಎಲ್ಲ ತಾಯಂದಿರು ಮಕ್ಕಳಿಗೆ ಒಳ್ಳೆ ಮೆಸೇಜ್ ಹೇಳೋದು, ಎಲ್ಲ ತಾಯಂದಿರು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳೋದು, ಎಲ್ಲ ಏನೇ ವಿಷಯ ಹೇಳ್ಬಿಟ್ಟಾದ್ರು ಎಲ್ಲರೂ ಚೆನ್ನಾಗಿರಿ ಅಂತಲೇ ಹೇಳ್ಬಿಟ್ಟಿದ್ರು. ಸೊ ಅವರು ನನಗೆ ಅದೇ ರೀತಿನ ಒಂದು ಪ್ರಭಾವ ಬೀರೋಗಿದ್ದು. ಇನ್ನೊಂದು ಜನ್ಮದಲ್ಲಿ ಏನಾದರೂ ನಂಬಿಕೆ ಇದ್ದೇ ಆದಲ್ಲಿ ನೆಕ್ಸ್ಟ್ ಜನ್ಮದಲ್ಲಿ ಏನಾಗಬೇಕು ನೀವು? ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಮಗನಾಗಿ ಹುಟ್ಟಬೇಕು ಅಂತ ಅಷ್ಟೇ, ಮಕ್ಕಳಾಗಿ ಹುಟ್ಟಬೇಕು ಅಂತ ಅಷ್ಟೇ, ಹೆಣ್ಣಾದ್ರಾಗಿರ್ಬೋದು ಗಂಡಾದ್ರಾಗಿರ್ಬೋದು. ಸೋ ನೈಸ್ ಆಫ್ ಯು ಸರ್, ಥ್ಯಾಂಕ್ ಯು. ಯು ನೋ ವೆರಿ ಹಂಬಲ್ಡ್ ಥ್ಯಾಂಕ್ ಯು ನೀವು ಈ ಶೋಗೆ ಬಂದಿದ್ದು. ಥ್ಯಾಂಕ್ ಯು. ನಂದೊಂದು ಈ ಪ್ರೀಮಿಯರ್ ಶೋ ಕಾನ್ಸೆಪ್ಟ್ನ ಭಾಗವಾಗಿ ಒಂದು ಒಂದೊಂದು ಪವರ್ ತುಂಬುದ್ರಿ ಪವರ್ ಸ್ಟಾರ್ ಪ್ರೀಮಿಯರ್ ಶೋಗೆ. ಆ್ಯಂಡ್ ಸೋ ನೈಸ್ ಆಫ್ ಯು ಆ್ಯಂಡ್ ವಂಡರ್ಫುಲ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು. ಈ ಶೋಗೆ ಒಂದು ಗತ್ತು ಒಂದು ತೂಕ ಬರೋಕ್ಕೆ ನೀವು ಕಾರಣಕರ್ತರು. ಥ್ಯಾಂಕ್ ಯು. ಎಲ್ಲ ಒಳ್ಳೆ ಎಲ್ಲರಿಗೂ ಒಳ್ಳೇದಾಗಲಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಈ ಕಾರ್ಯಕ್ರಮ ಬರುತ್ತೆ ಸೊ ಆದಷ್ಟು ಜನ ನೋಡ್ತಾರೆ ಅವ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪವರ್ ಸ್ಟಾರ್ ಪ್ರೀಮಿಯರ್ ಶೋ ಮುಗಿತಲ್ಲ ಅಂತ ನನಗೂ ಫೀಲ್ ಆಗ್ತಿದೆ, ಬಟ್ ಇಷ್ಟೊತ್ತು ನಿಮ್ಮ ಜೊತೆ ಕಳೆದಲ್ಲ ಅಷ್ಟು ಸಮಯ ಕೂಡ ಚೆರಿಷಬಲ್ ಮೂಮೆಂಟ್ ನನ್ನ ಪ್ರೊಫೆಷನಲ್ ಲೈಫಲ್ಲೂ ಕೂಡ. ಸೊ ಇಲ್ಲಿಗೆ ಇವತ್ತಿನ ಈ ಪವರ್ಫುಲ್ ಪ್ಯಾಕೇಜ್ ಪವರ್ ಸ್ಟಾರ್ ಪ್ರೀಮಿಯರ್ ಶೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಅಫ್ಕೋರ್ಸ್ ಮುಂದಿನ ಸ್ಪೆಷಲ್ ಶೋಗಳಲ್ಲಿ. ನಾನಂತೂ ಮಿಸ್ ಮಾಡ್ತೀನಿ ನಿಮ್ಮನ್ನೆಲ್ಲ, ಅಫ್ಕೋರ್ಸ್ ನೀವು ಮಿಸ್ ಮಾಡ್ತೀರ ಅಂತ ನಾನು ಫೀಲ್ ಮಾಡ್ತೀನಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.